ಹಾಯ್ ಎವ್ರಿವನ್, ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ ಎಸ್ ಎಲ್ ಸಿ ಪರೀಕ್ಷೆನ ಇಂಪಾರ್ಟೆಂಟ್ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ. ಮಾಹಿತಿ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಆಗೋದ್ರಿಂದ ನಾವು ಎಸ್ ಎಲ್ ಸಿ ಪರೀಕ್ಷೆಗೆ ಸಂಬಂಧಿಸಿದಂತೆ ಎಲ್ಲ ರೀತಿಯ ಮಾಹಿತಿಗಳನ್ನು ಕೂಡ ಈ ವಿಡಿಯೋದಲ್ಲಿ ನಾವು ತಿಳಿಸ್ಕೊಡ್ತೀವಿ. ಎಸ್ ಎಲ್ ಸಿ ಪ್ರಿಪರೇಟರ್ಸ್ಗೂ ಕೂಡ ಬೋರ್ಡ್ನಿಂದಲೇ ಪ್ರಶ್ನೆ ಪತ್ರಿಕೆ ಬರ್ತದೆ ಅಂತೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇಲ್ಲಿ ಏನು ಹೇಳಿದ್ದಾರೆ ಅಂದರೆ, ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯ ಮಾದರಿಯಲ್ಲಿ ಪೂರ್ವ ಸಿದ್ಧತಾ ಪರೀಕ್ಷೆಗೂ ಕೂಡ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ KSIAB ಹಂತದಲ್ಲೇ ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸಿ ನೀಡಬೇಕೆಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಸೂಚನೆ ನೀಡಿದೆ. ಈಗ ಸೂಚನೆ ನೀಡಿರೋ ಪ್ರಕಾರ ನಿಮಗೆ ಪ್ರಿಪರೇಟರಿ ಎಕ್ಸಾಮ್ಗೂ ಕೂಡ ನಿಮಗೆ ಬೋರ್ಡ್ ಅವರು ಕೂಡ ಕ್ವಶನ್ ಪೇಪರ್ನ ಪ್ರಿಫೇರ್ ಮಾಡ್ತಾರೆ. ಈ ಮೊದಲು ನಿಮಗೆ BU ಹಂತದಲ್ಲಿ ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸಿ ಅಂತೇಳಿ ಆದೇಶವನ್ನು ಕೂಡ ನೀಡಿದರು. ಆದರೆ ಇಲಾಖೆ ಸಚಿವರಾದ PC ನಾಗೇಶ್ವರ ಅವರು ಪೂರ್ವ ಸಿದ್ಧತಾ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ಮಂಡಳಿಯಿಂದ ಸಿದ್ಧಪಡಿಸಬೇಕು ಅಂತೇಳಿ ಕ್ರಮ ಸೂಚನೆ ಮಾಡಬೇಕು ಅಂತೇಳಿ ಉನ್ನತ ಶಿಕ್ಷಣ ಅಧಿಕಾರಿಗಳ ಜೊತೆ ಸಭೆ ಮಾಡಿ ಉನ್ನತ ಅಧಿಕಾರಿಗಳಿಗೆ ಸೂಚನೆ ಹೊರಡಿಸಿದ್ದಾರೆ. ಅದರ ಅನ್ವಯದಂತೆ ನಿಮಗೆ ಪ್ರಿಪ್ರೇಟರಿ ಸ್ಟ್ರಿಕ್ಟಾಗಿ ನಡೆಯುತ್ತೆ. ಬೋರ್ಡಿಂದ ಕೂಡ ನಿಮಗೆ ಪ್ರಶ್ನೆ ಪತ್ರಿಕೆ ಕೂಡ ಬರ್ತದೆ. ವಿದ್ಯಾರ್ಥಿಗಳು ಇದಕ್ಕೆ ಅಲರ್ಟ್ ಆಗಿರಬೇಕಾಗುತ್ತೆ. ನೀವು ಲೇಜಿ ಮಾಡೋದಲ್ಲಿ ಓದ್ಕೊಂಡ್ರೆ ನಿಮಗೆ ಕೂಡ ಫೈನಲ್ ಪರೀಕ್ಷೆ ಕೂಡ ಯೂಸ್ ಆಗುತ್ತೆ. ಈ ಪ್ರಿಪ್ರೇಟರಿ ಹೇಗೆ ಅಟೆಂಡ್ ಮಾಡ್ತೀರಾ, ಹೇಗೆ ಆನ್ಸರ್ ಮಾಡ್ತೀರಾ, ಅದರ ಮೇಲೆ ನಿಮ್ಮ ಫೈನಲ್ ಆನ್ಸರ್ ಕೂಡ ಡಿಪೆಂಡ್ ಆಗಿರೋ ಕಾರಣ ವಿದ್ಯಾರ್ಥಿಗಳು ಇದನ್ನು ಉಪಯೋಗ ಪಡೆದುಕೊಳ್ಳಬೇಕು.